ಆ ಹುಡುಗ ಮೊದಲು ಕೇಳುವ ಪ್ರಶ್ನೆ ಅಂದ್ರೆ, ಬ್ರಿಟಿಷರು ಹಾಕಿರುವಂತಹ ಗುಂಡು ನನ್ನ ಎದೆಯೊಳಗಿಂದ ಹೋಗಿದೆಯೋ ಅಥವಾ ನನ್ನ ಬೆನ್ನೊಳಗಿಂದ ಬಂದಿದೆಯೋ? ಅವ್ರಿಗೆ ಇರುವಂತಹ ವೈದ್ಯರಿಗೆಲ್ಲ ಆಶ್ಚರ್ಯ ಆಯ್ತು, ಅಲ್ಲ ಬ್ರಿಟಿಷರು ಹಾಕಿರುವಂತಹ ಗುಂಡು ನಿನ್ನ ಎದೆಯೊಳಗೆ ಹೋದ್ರೆ ಏನಾಗ್ಬೇಕಾಗಿದೆ, ಬೆನ್ನೊಳಗೆ ಬಂದಿದ್ದರೆ ಏನು ವ್ಯತ್ಯಾಸ ಆಗ್ಬೇಕಾಗಿದೆ? ಅವಾಗ 5ನೇ ಕ್ಲಾಸ್ ಓದುವ ಹುಡುಗ ಹೇಳ್ತಾನೆ, ಇಲ್ಲ ನೀವು ಹೇಳಲೇಬೇಕು ನನಗೆ, ನಾನು ಭಾರತದ ಧ್ವಜ ಹಾರಿಸುವಾಗ ಬ್ರಿಟಿಷರೇನು ಗುಂಡು ಹಾಕಿದ್ರಲ್ಲ, ಅದು ನನ್ನ ಎದೆಯೊಳಗಿಂದ ಹೋಗಿದೆಯೋ ಅಥವಾ ನನ್ನ ಬೆನ್ನೊಳಗಿಂದ ಬಂದಿದೆಯೋ? ಅವಾಗ ವೈದ್ಯರು ಹೇಳ್ತಾರೆ, ಯಾಕೆ ಕೇಳ್ತಾ ಇದ್ದಿ ಪ್ರಶ್ನೆ? ಇಲ್ಲ ಬ್ರಿಟಿಷರು ಹಾಕಿರುವಂತಹ ಗುಂಡು ನನ್ನ ಎದೆಯೊಳಗಿಂದ ಹೋಗಿದ್ರೆ ಸಂತೋಷವಾಗಿ ಪ್ರಾಣ ಬಿಡ್ತೀನಿ, ಯಾಕಂದ್ರೆ ನನ್ನ ದೇಶದ ಜನತೆಗೆ ಗೊತ್ತಾಗ್ತದೆ ಈ ಹುಡುಗ ಧ್ವಜ ಹಾರಿಸುವಾಗ ಬ್ರಿಟಿಷರಿಗೆ ಎದೆಗೊಟ್ಟು ನಿಂತಾಗ ಅವರು ಪ್ರಾಣ ಹೋಗಿದೆ, ಅವರು ಗುಂಡು ಹಾಕಿದ್ದಾರೆ ಅಂತ ಗೊತ್ತಾಗ್ತದೆ. ಅಕಸ್ಮಾತ್ ನನ್ನ ಬೆನ್ನೊಳಗೆ ಗುಂಡು ಹೋಗಿದೆ ಅಂತಂದ್ರೆ ನನಗೆ ಸಂತೋಷ ಆಗೋದಿಲ್ಲ, ಯಾಕಂದ್ರೆ ನನ್ನ ದೇಶದ ಜನತೆಗೆ ತಪ್ಪು ಸಂದೇಶ ಹೋಗ್ತದೆ. ಏನು ಅಂದ್ರ, ಈ ಹುಡುಗ ಬ್ರಿಟಿಷರ ಗುಂಡಿಗೆ ಹೆದರಿ ಓಡಿ ಹೋಗಾಗಿ ಅವನಿಗೆ ಗುಂಡು ಹಾಕ್ಯಾರ ಅನ್ನುವ ತಪ್ಪು ಸಂದೇಶ ದೇಶಕ್ಕೆ ಹೋಗಬಾರದು. ಇದು ಆಗಿನ ಕಾಲದ ಸ್ಫೂರ್ತಿ ಸ್ಪಿರಿಟ್ ಆಗಿತ್ತು. ಅದಕ್ಕೆ ಯುವಕರು ಅಂದ್ರೆ ಉತ್ಸಾಹ, ಯುವಕರು ಅಂದ್ರೆ ಚೈತನ್ಯ, ಯುವಕರು ಅಂದ್ರೆ ಕ್ರಿಯಾಶೀಲತೆ. ಇವತ್ತು ಭಗತ್ ಸಿಂಗ್ರನ್ನ ನೆನಪು ಮಾಡಿಕೊಳ್ಳುವ, ಸ್ಮರಣೆ ಮಾಡಿಕೊಳ್ಳುವ ನೆಪದಲ್ಲಿ ನಮ್ಮೆಲ್ಲ ಯುವಕರು ಇದನ್ನು ಕಲಿಯಬೇಕು. ಅವರ ರಾಷ್ಟ್ರ ಪ್ರೇಮ ಇರಲಿ, ಅವರ ಬದುಕಿನಲ್ಲಿರುವಂತ ಉತ್ಸಾಹ ಎಷ್ಟು ಅದ್ಭುತ ಆಗಿತ್ತು, ಅವರಲ್ಲಿರುವ ಕ್ರಿಯಾಶೀಲತೆ ಎಷ್ಟು ಅದ್ಭುತವಾಗಿತ್ತು, ಅದು ನಾವೆಲ್ಲ ಕಲಿಬೇಕಾಗ್ತದೆ. ಭಗತ್ ಸಿಂಗ್ ನಿಮಗೆಲ್ಲ ಗೊತ್ತಿದೆ, ಲಾಹೋರ್ನಲ್ಲಿ ಆತಗೆ ಗಲ್ಲಿಗೇರಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಗಲ್ಲಿಗೇರಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಾ ಇರುವ ಸಂದರ್ಭದಲ್ಲಿ ಭಗತ್ ಸಿಂಗ್ ನಗ್ತಿರ್ತಾನೆ. ಆ ಜೈಲಿನ ಅಧಿಕಾರಿಗೆ ಭಗತ್ ಸಿಂಗ್ ಹೇಳ್ತಾನೆ, ಆಫೀಸರ್ ಯು ಆರ್ ಫಾರ್ಚುನೇಟ್ ಟು ಬಿ ಹಿಯರ್, ಅಧಿಕಾರಿಯೇ ನೀನು ಬಹಳ ಪುಣ್ಯ ಮಾಡೀನಿ ಇಲ್ಲಿ ಇರ್ಬೇಕಂದ್ರ, ಯಾಕಂದ್ರ ಯು ವಾಚ್ ದಿಸ್, ನೀನ್ ಇದನ್ನ ನೋಡ್ತಿ ಏನಂದ್ರೆ ಹೌ ಇಂಡಿಯನ್ ಪೆಟ್ರಾಟ್ಸ್ ಎಂಬ್ರೆಸ್ ದಿ ಡೆತ್ ವಿತ್ ಪ್ಲೆಸರ್, ಹೇಗೆ ಭಾರತದ ರಾಷ್ಟ್ರ ಪ್ರೇಮಿಗಳು ಸಂತೋಷದಿಂದ ಸಾವನ್ನ ಅಪ್ಪಿಕೊಳ್ತಾರನ್ನುವ ಕ್ಷಣ ನೀನ್ ನೋಡ್ತಾ ಇದೀಯ, ನೀ ನೋಡುವ ಕ್ಷಣದಲ್ಲಿದ್ಯಾ ಅಂತ ಗಲ್ಲಿಗೆ ಹೋಗ್ತಿರ್ತಾನೆ. ಭಗತ್ ಸಿಂಗ್ ಗಲ್ಲಿಗೆ ಹೋಗುವಾಗ ನಗ್ತಿರ್ತಾನೆ. ಭಗತ್ ಸಿಂಗನ ತಾಯಿ ವಿದ್ಯಾವತಿ ಕಣ್ಣಾಗ ನೀರು ಬರ್ತಿರ್ತಾನೆ. ಭಗತ್ ಸಿಂಗ್ ತಾಯಿಯನ್ನ ನೋಡಿ, ನೀವು ನೋಡಿ ಇದು ಎಷ್ಟು ಹೃದಯ ಕಲಕುವಂತ ಘಟನೆ ಅಂದ್ರೆ, ಭಗತ್ ಸಿಂಗ್ ಗಲ್ಲಿಗೆ ಹೊಂಟಾನೆ, ಅವನಿಗೆ ಗಲ್ಲಿಗೇರಿಸ್ಲಿಕ್ಕೆ ಕರ್ಕೊಂಡು ಹೊಂಟಿದ್ದಾರೆ, ತಾಯಿ ಕಣ್ಣಾಗ ನೀರು ಬರ್ತಾವ, ಭಗತ್ ಸಿಂಗ್ ನಗ್ತಿರ್ತಾನ. ಭಗತ್ ಸಿಂಗ್ ತಾಯಿಯನ್ನು ನೋಡಿ ಕೇಳ್ತಾನ, ತಾಯಿ ವಿದ್ಯಾವತಿ ಕೇಳ್ತಾನೆ, ಯವ್ವ ಜಗತ್ತಿನೊಳಗೆ ಯಾರ ತಾಯಿ ಆದರೂ ಅಳ್ಳಿ, ಪ್ರಶ್ನೆ ಇಲ್ಲ, ಭಗತ್ ಸಿಂಗನ ತಾಯಿ ಕಣ್ಣಾಗ ನೀರು ಬರುವುದ? ಭಗತ್ ಸಿಂಗನ ತಾಯಿ ಕಣ್ಣಾಗ ನೀರು ಬರ್ತಾ ಇದೆ, ಇಲ್ಲ ತಾಯಿ ವಿದ್ಯಾವತಿ ಅಂತಾಳೆ ಮಗ ಭಗತ್ತ, ಇದು ದುಃಖದ ಕಣ್ಣೀರಲ್ಲೋ, ಇದು ಸಂತೋಷದ ಕಣ್ಣೀರ್, ಇದು ದುಃಖದ ಕಣ್ಣೀರಲ್ಲ, ಇದು ಸಂತೋಷದ ಕಣ್ಣೀರ್. ನನಗೆ ಯಾಕೆ ದುಃಖ ಆಗೈತಿ ಅಂದ್ರ, ನನಗೆ ಯಾಕೆ ದುಃಖ ಆಗೈತಿ ಅಂದ್ರ, ನನ್ನ ಗರ್ಭಕ್ಕ ಭಗತ್ ಸಿಂಗ್ನಂತ ಒಬ್ಬನೇ ಮಗುವನ್ನ ಹೆರುವ ಸಾಮರ್ಥ್ಯ ಐತಿ ಅಂತೆಲ್ಲ ನನಗೆ ದುಃಖ ಆಗಿದೆ. ಅಕಸ್ಮಾತ್ ನನ್ನ ಗರ್ಭಕ್ಕ ಭಗತ್ ಸಿಂಗ್ನಂತ 10 ಮಕ್ಕಳಿಗೆ ಹೆರುವ ಸಾಮರ್ಥ್ಯ ಇತ್ತು ಅಂದ್ರ, 10 ಮಂದಿನ ನಿನ್ನ ಹಾಗೆ ಈ ದೇಶಕ್ಕಾಗಿ ಪ್ರಾಣ ಕೊಡ್ಲಿಕ್ಕೆ ನಾನು ಕಳಿಸ್ತಿದ್ದೆ ಅಂತ. ಅವಾಗ ಭಗತ್ ಸಿಂಗ್ ಅಂತಾನೆ, ಯಾವಾಗ ಈ ದೇಶದ ಮನೆ ಮನೆಗಳಲ್ಲಿ, ಯಾವಾಗ ಭಾರತದ ಮನೆ ಮನೆಗಳಲ್ಲಿ ವಿದ್ಯಾವತಿ ಅಂತ ತಾಯಿ ಇರ್ತಾಳ, ಅಂತ ಮನೆಗಳಲ್ಲೆಲ್ಲ ಭಗತ್ ಸಿಂಗ್ರಂತ ಮಕ್ಕಳೇ ಹುಟ್ಟುತ್ತಾರ ಅಂತ ಭಗತ್ ಸಿಂಗ್ ಅಂತ. ಇದು ಅಂಥ ಪುಣ್ಯಾತ್ಮನ ಸ್ಮರಣೆ ನೋಡಿ, ಜಸ್ಟ್ ಹಿ ವಾಸ್ 23 ಇಯರ್ಸ್ ಓಲ್ಡ್ ವೆನ್ ಹಿ ವಾಸ್ ಹ್ಯಾಂಗ್ಡ್. ಯಾವಾಗ ಆತಗೆ ಗಲ್ಲಿಗೆ ಏರಿಸಿದ್ರು, ಆತನಿಗೆ ಬರೇ 23 ವರ್ಷ. ಗಲ್ಲಿಗೆ ಏರುವಾಗನೂ ಸಹಿತ ಎಷ್ಟು ಉತ್ಸಾಹ ಇತ್ತು ಆತನಲ್ಲಿ, ದೇಶಕ್ಕಾಗಿ ನಾನು ಪ್ರಾಣ ಕೊಡ್ತೇನೆ. ಆದರೆ ನಮ್ದು
ನಮ್ಮ ಯುವಕರಿಗೆ ಇವತ್ತು ನಿಜವಾಗ್ಲೂ ಹೀರೋ ಆಗಬೇಕಾದದ್ದು ಯಾರು? ನಮ್ಮ ದೇಶದ ಯುವಕರಿಗೆ ಹೀರೋ ಆಗಬೇಕಾದದ್ದು ಯಾವುದೋ ಸಿನಿಮಾ ಹೀರೋಗಳಲ್ಲ, ಯಾವುದೋ ಫ್ರಾಂಚೈಸಿಗಳಿಗೆ ಕೋಟಿಗಟ್ಟಲೆ ದುಡ್ಡು ತಗೊಂಡಿರುವಂತಹ ಕ್ರಿಕೆಟಿಗರಲ್ಲ. ನಮ್ಮ ದೇಶದ ಯುವಕರಿಗೆ ನಿಜವಾಗ್ಲೂ ಹೀರೋ ಆಗಬೇಕಾದದ್ದು ಭಗತ್ ಸಿಂಗ್, ಸುಖದೇವ್, ರಾಜಗುರು ಅಂತ. ನಮ್ಮ ಹಡೆದ ತಂದೆ ತಾಯಿಗಳು ನಮಗೆ ಹೀರೋ ಆಗಬೇಕೆ ಹೊರತು ಯಾವುದೋ ಸಿನಿಮಾ ಹೀರೋಗಳಲ್ಲ. ಅವರೆಲ್ಲ ಸಿನಿಮಾ ಹೀರೋಗಳೆಲ್ಲ ಏನದಾರಲ್ಲ, ಅವ್ರು ರೀಲ್ ಹೀರೋಗಳು. ಭಗತ್ ಸಿಂಗ್, ಸುಖದೇವ್, ರಾಜಗುರು ಅದಾರಲ್ಲ, ಅವರೆಲ್ಲ ರಿಯಲ್ ಹೀರೋಗಳು. ಅಂಥವ್ರು ನಮಗೆ ಹೀರೋಗಳ. ಯುವಕರಿಗೆ ಆದರ್ಶ ಆಗಬೇಕು. ಯುವಕ ಅಂದ್ರೇನೆ ಅದೊಂದು ಶಕ್ತಿಯ ಶಿಖರ. ಅದು ಬುದ್ಧಿಯಲ್ಲಿ ಬೆಳಕು, ಮೈಯಲ್ಲಿ ಉತ್ಸಾಹ, ಮನಸ್ಸಿನಲ್ಲಿ ಉತ್ಸಾಹ, ದೇಹದಲ್ಲಿ ಅತ್ಯಂತ ಚೈತನ್ಯ, ಇವುಗಳನ್ನಿಟ್ಕೊಂಡು ಸುಂದರವಾದ ಕನಸು ಕಾಣಗಳನ್ನು ಯುವಕರು. ನಮ್ಮಲ್ಲಿ ಯುವಕರು ಅಂತಿರ್ತಾರೆ ನೋಡಿ, ಏನಂತಿರ್ತಾರಂದ್ರೆ ನನ್ನ ಕಡಿಂದ ಏನು ಮಾಡಕ್ ಆಗುವಂತಪ್ಪ. ಈಗ ನಾವೆಷ್ಟೋ ದುಶ್ಚಟಗಳಿಗೆ ಬಲಿಯಾಗಿ ನಮ್ಮ ಜೀವನದಲ್ಲಿ ಜಿಗುಪ್ಸೆ, ನಿರುತ್ಸಾಹ, ಉತ್ಸಾಹಹೀನವಾದಂತಹ ಬದುಕು ನಾವು ಕಟ್ಕೊಂಡಿದ್ದೇವೆ. ಭಗತ್ ಸಿಂಗ್ನಂತ ಯುವಕರನ್ನ ನಾವು ಯಾಕೆ ನೆನೆಸ್ಬೇಕು ಅಂದ್ರೆ, ಅವರ ಜೀವನದಲ್ಲಿರುವಂತ ಉತ್ಸಾಹ ನಮ್ಗೆಲ್ಲ ದಾರಿದೀಪ ಆಗ್ಬೇಕು. ಅವರ ಜೀವನದಲ್ಲಿ ಇದ್ದಂತ ಚೈತನ್ಯ, ರಾಷ್ಟ್ರ ಪ್ರೇಮ, ಬದುಕಿನ ಬಗ್ಗೆ ಇರುವಂತ ಪ್ರೀತಿ ನಮಗೆ ದಾರಿದೀಪ. ನಮ್ಮಲ್ಲಿ ಹೇಗಿದೆ ಅಂದ್ರೆ, ನಮ್ಮಲ್ಲಿ ಒಬ್ರು ತಮಾಷೆ ಹೇಳ್ತಾರೆ, ನಮ್ಮಲ್ಲಿ ಯುವಕರು ಹೇಗಿದ್ದಾರೆ, ನಮ್ಮಲ್ಲಿ ಯುವಕರು ಯಾಕೆ ಜಿಗುಪ್ಸಿ ಆಗಿದ್ದಾರೆ ಜೀವನದಲ್ಲಿ, ಅವರಲ್ಲಿ ಎಷ್ಟು ಉತ್ಸಾಹ ಕಡಿಮೆ ಆಗಿದೆ ಅಂದ್ರೆ, ಒಬ್ಬ ಯಾರೋ ಒಂದು ತಮಾಷೆ ಹೇಳ್ತಾ ಇದ್ರು, ಜೋಕ್ ಹೇಳ್ತಾ ಇದ್ರು, ಒಬ್ಬ ಯುವಕ ಎಷ್ಟು ಕ್ರಿಯಾಶೀಲ, ಕ್ರಿಯಾ ಶೂನ್ಯ ಇದ್ದ, ನಿಷ್ಕ್ರಿಯ ಇದ್ದ ಅಂದ್ರೆ, ಮನಿ ಮುಂದ್ ಕಟ್ಟಿ ಮೇಲೆ ಮಲ್ಕೊಂಡಿದ್ ನಾನು. ಕಟ್ಟಿ ಮೇಲೆ ಮಲ್ಕೊಂಡಾಗ 9 ಗಂಟೆ ಆಗಿತ್ತು. ಅವನ್ ದಿವಸ 9 ಗಂಟೆಗೆ ಹೇಳ್ತಿದ್ದ. ಒಬ್ಬ ಯಜಮಾನ ಬಂದು ಆ ಹುಡುಗನಿಗೆ ಮುಟ್ಟಿ ಎಬ್ಬಿಸ್ತವನು, ತಮ್ಮ 9 ಗಂಟೆ ಆಗೈತಲ್ಲಪ್ಪ, ಇನ್ನು ಮುಕ್ಕೊಂಡಿ, ನಿಮ್ಮಂತ ಹುಡುಗರು ಮುಕ್ಕೋಬಾರದು ಅಂತ. ಅವ ಹುಡುಗಂದ, ಮತ್ತೆ ಎದ್ದೇನ್ ಮಾಡ್ಲಿ ನಾ ಅಂದ. ಏ ತಮ್ಮ, ಎದ್ದು ಎಲ್ಲಿಗರೆ ದುಡ್ಯಾಕ್ ಹೋಗ್ಬೇಕಪ್ಪ ನೀನು. ಎಲ್ಲಿಗೆ ದುಡ್ಯಾಕ್ ಹೋಗ್ಲಿ ಅಂದವ. ಹೊಲಕ್ ಹೋಗು ಅಂದವ ಯಜಮಾನ. ಆ ಹುಡುಗ ಹೊಲಕ್ ಹೋಗಿ ನಾ ಏನ್ ಮಾಡ್ಲಿ ಅಂತ ಕೇಳ್ದ. ಹೊಲಕ್ ಹೋಗಿ ಸ್ವಲ್ಪ ಮಳಿ ಆಗೈತಿ, ನೇಗಿಲ ಗಳೆ ಹೊಡಿ, ಗಳೆ ಹೊಡೆದ ಮೇಲೆ ಮುಂದ ಮಳೆಗಾಲ ಬರ್ತೈತಿ, ಬಿತ್ತು ಅಂದವ. ಇವ ಹುಡುಗಂದ, ಬಿತ್ತದ ಮೇಲೆ ನಾ ಏನ್ ಮಾಡ್ಬೇಕು? ಅಲ್ಲೂ ಬಿತ್ತದ ಮೇಲೆ ಮುಂದೊಂದ್ ಸ್ವಲ್ಪ ಬೆಳಿ ಬರ್ತೈತಿ, ಬೆಳಿ ಬಂದ ಮೇಲೆ ಏನ್ ಮಾಡ್ಲಿ? ಅದನ್ನ ರಾಶಿ ಮಾಡು. ರಾಶಿ ಮಾಡದ್ಮೇಲೆ ಏನ್ ಮಾಡ್ಲಿ? ಅದನ್ನ ದಲಾಲ್ ಅಂಗಡಿಗೆ ಹೊಡಿ. ಮತ್ ದಲಾಲ್ ಅಂಗಡಿಗೆ ಹೊಡೆದ ಮೇಲೆ ಏನ್ ಮಾಡ್ಬೇಕು? ದಲಾಲ್ ಅಂಗಡಿಗೆ ಹೊಡೆದ ಮೇಲೆ ತೊಂಡು ಬರ್ತೈತಿ, ಒಂದು ಕನ್ಯಾ ನೋಡಿ ಮದ್ವಿ ಮಾಡ್ಕೊ. ಮದ್ವಿ ಮಾಡ್ಕೊಂಡು ಏನ್ ಮಾಡ್ಲಿ ಅಂತ ಅವ ಮಕ್ಕೊಂಡಲ್ಲೇ ಕೇಳ್ತಿದ್ದ. ಅವ ಏನ್ ಎದ್ದಿದ್ದಿಲ್ಲ. ಮದ್ವಿ ಮಾಡ್ಕೊಂಡು ಏನ್ ಮಾಡ್ಲಿ? ಮದ್ವಿ ಮಾಡ್ಕೊಂಡು ಎರಡು ಚಲೋ ಮಕ್ಕಳು ಹಡಿ. ಮಕ್ಕಳು ಹಡದ್ಮೇಲೆ ಏನ್ ಮಾಡ್ಬೇಕು? ಮಕ್ಕಳು ಹಡದ್ಮೇಲೆ ಅವ್ರಿಗೆ ಚಲೋ ಓದ್ಸು, ಆಫೀಸರ್ ಮಾಡು. ಆಫೀಸರ್ ಮಾಡದ್ಮೇಲೆ ಏನ್ ಮಾಡ್ಬೇಕು? ಅಲ್ವಾ, ಆಫೀಸರ್ ಆದ್ಮೇಲೆ ಅವ್ರಿಗೆ ತಿಂಗಳ ತಿಂಗಳ ಸಂಬಳ ಬರ್ತೈತಿ, ಅವ್ರ ತಿಂಗಳ ತಿಂಗಳ ನಿನಗೆ ಸಂಬಳ ಕಳಿಸ್ತಾರ, ಅವಾಗ ನೀ ಆರಾಮ್ ಮಕ್ಕೋಬಹುದಲ್ಲ ಅಂತ. ಅವ ಅಂದ, ಮತ್ತೆ ನಾ ಈಗ ಏನ್ ಮಾಡಕತ್ತೀನಿ ಅಂತ. ಇಷ್ಟ ಆರಾಮ್ ಮಕ್ಕೊಳಕ ಇಷ್ಟ ಕಷ್ಟ ಪಡೋದು ನನ್ನ ಕಡೆಯಿಂದ ಆಗೋದಿಲ್ಲ, ಈಗ ನಾ ಆರಾಮ ಆದಿನಲ್ಲ. ಇಷ್ಟ ಇಷ್ಟೆಲ್ಲ ಕಷ್ಟಪಟ್ಟ ಮೇಲೂ ದುಡ್ದು ಮಾಡೋದು ಮಕ್ಕೊಳಲ್ಲ, ಮತ್ತೆ ಈಗ ಆರಾಮ ಮಕ್ಕೊಂಡಿನಲ್ಲ. ಇದು ಯುವಕನ ಲಕ್ಷಣ ಅಲ್ಲ. ಯುವಕ ಅಂದ್ರ ಉತ್ಸಾಹಿಯಾದ, ಜೀವನದಲ್ಲಿ ಎಷ್ಟೇ ಕಷ್ಟಗಳನ್ನು ಬರಲಿ ಸಾಹಸಿ ಆಗಬೇಕು ಮನುಷ್ಯ, ಉತ್ಸಾಹಿ ಆಗಬೇಕು ಮನುಷ್ಯ, ಕ್ರಿಯಾಶೀಲನಾಗಬೇಕು ಮನುಷ್ಯ. ಕಣ್ತುಂಬ ಕನಸುಗಳನ್ನಿಟ್ಕೊಂಡು, ಕೈ ತುಂಬ ಕೆಲಸಗಳನ್ನಿಟ್ಕೊಂಡು, ಮನಸ್ಸಿನ ತುಂಬ ಪ್ರೇಮವನ್ನಿಟ್ಕೊಂಡು ಜೀವಿಸಬೇಕಾಗ್ತದೆ. ನಮ್ಮಲ್ಲಿ ಬಹಳಷ್ಟು ಜನ ಯುವಕರು ಅಂತಿರ್ತಾರೆ ನೋಡಿ, ಯಾವಾಗ ಯಾವ ವಯಸ್ಸಿನಲ್ಲಿ ದುಡಿಬೇಕಾಗಿತ್ತೋ ಆ ವಯಸ್ಸಿನಲ್ಲಿ ದುಡಿಯುವುದನ್ನ ಕಡಿಮೆ ಮಾಡಿದ್ರು. ಎಷ್ಟೋ ದುಶ್ಚಟಗಳಲ್ಲಿ ಒಬ್ಬ ಯುವಕ ಕುಸ್ತಿಯೊಳಗೆ 8-10 ಮಂದಿಗೆ ಸೋಲಿಸ್ತಾನ, ಆದ್ರೆ ಸಣ್ಣ ಸಣ್ಣ ವಿಷಯಗಳಿಗೆ ಸೋತು ಬಿಡ್ತಾನ. ನೋಡಿ, ನಮ್ಮಲ್ಲಿ ಇವತ್ತು ಯುವಕರಿಗೆ ಬಹಳ ದೊಡ್ಡ ದೊಡ್ಡವ್ರು ಸೋಲಿಸ್ತಾರಂತೆಲ್ಲ, ಒಂದ್ ಸಣ್ಣ ಚೀಟ್ ಸೋಲಿಸಿ ಬಿಡ್ತದ. ಏನಂತೀರಿ ನೀವು ಅದಕ್ಕೆ? ಗುಟ್ಕಾ ಅಂತೀರಿ? ಏನಂತೀರಿ? ಒಂದ್ ಸಣ್ಣ ಗುಟ್ಕಾ ಚೀಟ್ ನಮ್ಮ ಹುಡುಗರಿಗೆ ಸೋಲಿಸಿ ಬಿಡ್ತದ. ಒಂದ್ ತಂದೆ ತಾಯಿ ಎಷ್ಟ್ ಹೇಳ್ತಾರೆ ನಮ್ಮ ಮಕ್ಕಳಿಗೆ, ನೀ ಗುಟ್ಕಾ ಹಾಕೋಬೇಡ ಅಂತ ತಿಳ್ಕೊಂಡು, ಅದ್ರ ಮೇಲೆ ಬರ್ದಿರ್ತದೆ ಇಟ್ ಲೀಡ್ಸ್ ಟು ಕ್ಯಾನ್ಸರ್.
ಇದರಿಂದ ನಿನಗೆ ಕ್ಯಾನ್ಸರ್ ಆಗ್ತೈತಿ ಅಂತ ಬರ್ದಿರ್ತೈತಿ ಅದ್ರ ಮೇಲೆ, ಓದ್ತೀವಿ ಆದರೂ ಬಿಡುದಿಲ್ಲ ನಾವು. ಅಂದ್ರೆ ಒಂದು ಸಣ್ಣ ಚೀಟ ಮನುಷ್ಯನನ್ನ ಸೋಲಿಸಿ ಬಿಡ್ತದೆ, ಅಷ್ಟು ಅಶಕ್ತರಾಗಿ ಬಿಡ್ತೀವಿ ನಾವೆಲ್ಲ. ಅದಕ್ಕೆ ಹೆಸರು ಎಷ್ಟು ಚಂದ ಬರ್ದಿರ್ತಾರ ನೋಡ್ರಿ, ಗುಟಕ ಅಂತ ಬರ್ದಿರ್ತಾರ. ಅದಕ್ಕೆ ಯಾಕೆ ಹಂಗೆ ಹೆಸರು ಇಟ್ಟಿರ್ತಾರ ಅಂದ್ರ, ಅದನ್ನ ನೀ ಗುಟಕ್ ಗುಟಕ್ ತಗೊಂಡೆ ಅಂದ್ರೆ ಒಂದ್ ದಿವ್ಸ ಗೊಟಕ ಅನಿಸ್ಬಿಡ್ತೈತಿ ನಿನಗೆ, ಅದಕ್ಕ ಗುಟಕ ಅಂತಿರ್ತಾರ. ಎಷ್ಟು ದುಶ್ಚಟಗಳಿಗೆ ಬಲಿಯಾಗಿ, ಎಷ್ಟು ಜೀವನದ ಯೌವನ ಅಂದ್ರೆ ಅದೊಂದು ಅದ್ಭುತವಾದ ಸಮಯ, ಮನುಷ್ಯ ಅದನ್ನು ಕಳ್ಕೊಂಡ. ಅದಕ್ಕೆ ಇಲ್ಲಿ ಎಲ್ಲ ಯುವಕರು ಮುಖ್ಯವಾಗಿ ನಾವು ಕಲ್ಕೋಬೇಕಾದದ್ದು, ನಮ್ಮ ಶರಣರು ಹೇಳಿದ್ದು ಕಾಯಕ, ನಾವು ಕಷ್ಟಪಟ್ಟು ದುಡಿಯುವುದನ್ನ ಕಲಿಬೇಕಾಗ್ತದೆ. ನಾವೆಲ್ಲ ಕೂಡಲ ಸಂಗಮ ಅಂತ ಹೇಳ್ತೀವಲ್ಲ, ಯಾವುದು ಕೂಡಲ ಸಂಗಮ ಅಂದ್ರೆ, ಎಲ್ಲೋ ಕೃಷ್ಣೆ ಮಲಪ್ರಭೆ ಕೂಡುವ ಸ್ಥಳ ಅದು ಕೂಡಲ ಸಂಗಮ ಅಲ್ಲ, ಅದಷ್ಟೇ ಕೂಡಲ ಸಂಗಮ ಅಲ್ಲ. ಪ್ರಾಮಾಣಿಕವಾಗಿ ಕಷ್ಟಪಟ್ಟು ನಾವು ದುಡಿಯುವಾಗ ಎರಡು ಬೆವರಿನ ಹನಿ ನೆಲಕ್ಕೆ ಬಿದ್ದು ಅಂದ್ರ, ನಮ್ಮ ಬೆವರಿನ ಹನಿ ಆ ನೆಲ ಕೂಡುವ ಸ್ಥಳ ಅದು ಸಾಕ್ಷಾತ್ ಕೂಡಲ ಸಂಗಮ ಆಗ್ತದೆ. ನಮ್ಮಲ್ಲಿ ಯುವಕರು ಅಂತಿರ್ತಾರೆ ನೋಡಿ, ಬಹಳಷ್ಟು ಜನ ನಮ್ಮ ಯುವಕರಲ್ಲಿ ಈ ಮನೋಭಾವ ಇರ್ತದೆ. ಏನಿರ್ತದೆ ಅಂದ್ರೆ, ನಾನು ಬಹಳ ದುಡಿಬೇಕಂತೀನ್ರಿ, ಕಷ್ಟಪಟ್ಟು ಗಳಿಸ್ಬೇಕಂತೀನಿ, ಬಹಳ ಕಷ್ಟಪಟ್ಟು ದುಡಿಬೇಕು ಗಳಿಸ್ಬೇಕಂತೀನಿ, ಏನ್ ಮಾಡೋದು ನಮ್ ಕೈಯಾಗ ದುಡ್ಡಿಲ್ಲ ಅಂತ. ಎಷ್ಟೋ ಮಂದಿ ಹುಡುಗರಲ್ಲಿ ಭಾವನೆ ಇರ್ತದೆ. ಒಬ್ಬ ಹಿಂದಿ ಕವಿ ಒಂದು ಸುಂದರ ಮಾತು ಹೇಳ್ತಾರೆ, ಹಿಂದಿ ಬಂದ್ರೆ ಇದು ಸ್ವಲ್ಪ ಗೊತ್ತಾಗ್ತದೆ ನಿಮಗೆ, ಲಕ್ಷ ಕೊಟ್ಟು ಕೇಳಿದ್ರೆ. ಒಬ್ಬ ಹಿಂದಿ ಕವಿ ಅಂತಾನೆ, ಒಬ್ಬ ಹುಡುಗಂತಿರ್ತಾನೆ, ಹಾತ್ ಮೇ ಪೈಸಾ ಆಜಾಯ್ ಕುಚ್ ಕರ್ಕೆ ದಿಖಾತಾ, ಹಾತ್ ಮೇ ಪೈಸಾ ಆಜಾಯ್ ಕುಚ್ ಕರ್ಕೆ ದಿಖಾತಾ, ನನ್ನ ಕೈಯೊಳಗ ದುಡ್ಡು ಬಂತು ಅಂದ್ರೆ ನಾನು ಏನಾರ ಮಾಡಿ ತೋರಿಸ್ತೀನಿ ಅಂತ ಹುಡುಗರು ಅಂತಿರ್ತಾರ. ಹಾತ್ ಮೇ ಪೈಸಾ ಆಜಾಯ್ ಕುಚ್ ಕರ್ಕೆ ದಿಖಾತಾ, ಪೈಸಾ ಕಹತಾ ಹೈ ಕುಚ್ ಕರ್ಕೆ ತೋ ದಿಖಾವ್ ಬಾದ್ ಮೇ ಮೈ ಹಾತ್ ಮೇ ಆತಾ. ಹುಡುಗ್ರ ಅಂತಿರ್ತಾರ, ನಾನು ದುಡ್ಡಿದ್ರೆ ಏನಾರ ಮಾಡ್ತೀನಿ, ಪೈಸಾ ಕಹತಾ ಹೈ ಕುಚ್ ಕರ್ಕೆ ತೋ ದಿಖಾವ್ ತೋ ಹಾತ್ ಮೇ ಆತಾ, ನೀ ಮೊದಲು ಏನಾರ ಮಾಡಾರ ಮಾಡ ಆಮೇಲೆ ನಾನು ನಿನ್ ಕೈಯಾಗ ಬರ್ತೀನಿ. ಅದಕ್ಕೆ ಮನುಷ್ಯ ಮಾಡುವುದು, ಕೆಲಸ ಮಾಡುವುದನ್ನ ಕಲಿಬೇಕು. ಕೆಲಸ ಇಲ್ಲದ ಬದುಕು ಅದು ಕ್ರಿಯಾಶೂನ್ಯ ಆಗ್ತದೆ. ಅದಕ್ಕ ಭಗವತ್ ಸಿಂಗನ, ಭಗತ್ ಸಿಂಗನ ಈ ಸ್ಮರಣೆ ನಮ್ಮೆಲ್ಲರಿಗೂ ಸಹಿತ ಕ್ರಿಯಾಶೀಲತೆ, ಉತ್ಸಾಹ, ರಾಷ್ಟ್ರ ಪ್ರೇಮ ಇವುಗಳ ನೆನಪ, ಇವುಗಳ ಸ್ಮರಣೆ ನಮ್ಮೆಲ್ಲರಿಗೆ ತರಲಿ. ಇಲ್ಲಿಯ ಯುವಕರು ಸುಮಾರು 2000 ಮೀಟರ್ ನೋಡಿ, ಎಷ್ಟು ದೊಡ್ಡದಾದಂತಹ ತಿರಂಗ ಇವತ್ತು ಮೆರವಣಿಗೆ ಮಾಡಿದ್ದಾರೆ. ಇದು ಅದ್ಭುತ. ಇದು ಒಂದು ಆ ಯುವಕರಿಗೆ ಇಂತಹ ಕೆಲಸಗಳಲ್ಲಿ, ಇಂತಹ ಸಾಮಾಜಿಕ ಕಾರ್ಯಗಳಲ್ಲಿ, ರಾಷ್ಟ್ರ ಪ್ರೇಮದ ಕಾರ್ಯಗಳಲ್ಲಿ ಅವರು ತೊಡಗಿಕೊಂಡಿದ್ದು ತುಂಬಾ ಸಂತೋಷ. ಇಂತಹ ಕೆಲಸಗಳು ಯುವಕರಿಂದ ಆಗಲಿ ಅಂತ ಹಾರೈಸಿ ನಮ್ಮ 2 ಮಾತುಗಳನ್ನು ಮುಗಿಸ್ತೇನೆ.